ಐಪ್ಲೆಕ್ಸ್ ಅನ್ನೋ ಕಂಪನಿ 12 ವರ್ಷದಿಂದ ಆಂಟಿ ಪೈರಸಿ ಮೇಲೆ ವರ್ಕ್ ಮಾಡ್ತಾ ಇದೆ. ಇವಾಗ ಈ ತಂಡ ಕನ್ನಡ ಚಲನಚಿತ್ರಕ್ಕೂ ಸಹಾಯ ಮಾಡ್ತಾ ಇದೆ. ಈ ಕಂಪನಿಯ ಓನರ್ ಗಿರೀಶ್ ಅವರಿಗೆ ಮತ್ತೆ ಅವರ ತಂಡದವರಿಗೆ ಆಲ್ ದ ವೆರಿ ಬೆಸ್ಟ್. ತಾರಕ್ ಪೊನ್ನಪ್ಪ ಲೀಡ್ ಆಗಿ ಆಕ್ಟ್ ಮಾಡಿ ಗುರುರಾಜ್ ಕುಲಕರ್ಣಿ ಡೈರೆಕ್ಟ್ ಮಾಡಿರುವಂತಹ ಅಮೃತ್ ಅಪಾರ್ಟ್ಮೆಂಟ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಇದೊಂದು ಮರ್ಡರ್ ಮಿಸ್ಟ್ರಿ ಅಂತ ಟ್ರೈಲರ್ ನೋಡಿದಾಗ ಅನ್ಸುತ್ತೆ. ಅಮೃತ್ ಅಪಾರ್ಟ್ಮೆಂಟ್ಸ್ ಇದೇ ನವೆಂಬರ್ 26ಕ್ಕೆ ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ನಮ್ಗನ್ಸಿದ್ನ ಅನ್ಕೊಂಡಿದ್ದನ್ನ ಆಸ್ ಯೂಶ್ವಲ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಮ್ಮ ಇವತ್ತಿನ ಎಪಿಸೋಡಲ್ಲಿ ನೋಡ್ಕೊಂಬರೋಣ. ಈ ರಿವ್ಯೂನ ಬರೆದಿರೋದು ವಿನೋದ್ ಎನ್ ಕುಮಾರ್. ಪ್ಲಾಟ್: ಇದು ಬೆಂಗಳೂರಿನಲ್ಲಿ ನಡೆಯುವಂತಹ ಒಂದು ಮರ್ಡರ್ ಮಿಸ್ಟ್ರಿ. ಕನ್ನಡದ ಹುಡುಗ ಹಿಂದಿ ಹುಡುಗಿ ಲವ್ ಮಾಡಿ ಮದುವೆ ಆಗ್ತಾರೆ. ಇವರಿಬ್ಬರ ರಿಲೇಶನ್ಶಿಪ್ ಡೈವರ್ಸ್ ಸ್ಟೇಜ್ಗೆ ಬಂದಾಗ ಒಂದು ಕೊಲೆ ಆಗುತ್ತೆ. ಆ ಹುಡುಗಿಗೆ ಯಾವುದೋ ಅಫೇರ್ ಇದೆ ಅಂತ ಹುಡುಗನಿಗೆ ಡೌಟ್ ಬರ್ಬೋದು. ಇದೇ ಟೈಮ್ಗೆ ಆ ವ್ಯಕ್ತಿಯ ಕೊಲೆ ಆಗುತ್ತೆ. ಆ ಕೊಲೆನ ಹೀರೋ ಮಾಡಿರ್ಬೋದಾ ಅಥವಾ ಇನ್ಯಾರಾದ್ರೂ ಮಾಡಿ ಇವ್ರ ಮೇಲೆ ಬರೋ ಹಾಗೆ ಮಾಡಿರ್ಬೋದಾ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಕ್ಯಾಸ್ಟಿಂಗ್: ಅಮೃತ್ ಅಪಾರ್ಟ್ಮೆಂಟ್ಸ್ ನ ಹೀರೋ ತಾರಕ್ ಪೊನ್ನಪ್ಪ ಮತ್ತು ಹೀರೋಯಿನ್ ಬಂದು ಊರ್ವಶಿ ಗೋವರ್ಧನ್. ಇವ್ರ ಜೊತೆಗೆ ಬಾಲಾಜಿ ಮನೋಹರ್, ಸೀತಾಕೋಟೆ, ಸಂಪತ್ ಕುಮಾರ್, ಮಾನಸ ಜೋಶಿ ಮುಂತಾದವರು ಈ ಸಿನಿಮಾದ ಕ್ಯಾಸ್ಟಿಂಗ್ ನಲ್ಲಿದ್ದಾರೆ. ಗುರುರಾಜ್ ಕುಲಕರ್ಣಿ ಈ ಸಿನಿಮಾದ ರೈಟರ್, ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್. ಇದಕ್ಕೂ ಮುಂಚೆ ಇವರು ರಮೇಶ್ ಅರವಿಂದ್ ಅವರ ಆಕ್ಸಿಡೆಂಟ್ ಮತ್ತೆ ಲಾಸ್ಟ್ ಬಸ್ ಸಿನಿಮಾನ ಕೋ ಪ್ರೊಡ್ಯೂಸ್ ಮಾಡಿದ್ರು. ಎಸ್ ಡಿ ಅರವಿಂದ ಅವರು ಮ್ಯೂಸಿಕ್ ಮಾಡಿರುವಂತಹ ಈ ಚಿತ್ರಕ್ಕೆ ಅರ್ಜುನ್ ಅಜಿತ್ನ್ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಬಿ ಎಸ್ ಕೆಂಪರಾಜು ಅವರ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಈ ಸಿನಿಮಾದ ಎಡಿಟಿಂಗ್ ನಲ್ಲಿದೆ. ಪಾಸಿಟಿವ್ಸ್: ಈ ಸಿನಿಮಾದ ಮೈನ್ ಪಾಸಿಟಿವ್ ಅಂದ್ರೆ ಇದರ ಪ್ಲಾಟ್. ಇದೊಂದು ಥ್ರಿಲ್ಲರ್ ಆಗಿದ್ದು ಟ್ರೈಲರ್ ನೋಡಿದಾಗ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ನಮ್ಮ ನಿಮ್ಮ ಮಧ್ಯೆ ನಡೆಯುವಂತಹ ಒಂದು ರೋಚಕ ಕಥೆನ ಆದಷ್ಟು ಗ್ಲೋರಿಫೈ ಮಾಡದೆ ತೋರಿಸುವಂತಹ ಪ್ರಯತ್ನ ಮಾಡಿದರೆ ನಿರ್ದೇಶಕರು. ಸಿನಿಮಾಟೋಗ್ರಫಿ, BGM ಮತ್ತು ಎಡಿಟಿಂಗ್ ಕತೆಗೆ ತಕ್ಕ ಆಗಿದೆ. ಇನ್ನು ತಾರಕ್ ಪೊನ್ನಪ್ಪ, ಊರ್ವಶಿ ನ್ಯೂ ಏಜ್ ಸಿಲಿಕಾನ್ ಸಿಟಿ ಕಪಲ್ ಆಗಿ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರನ್ನ ಬಿಟ್ಟರೆ ಬಾಲಾಜಿ ಮನೋಹರ್ ಅಂತಹ ಒಳ್ಳೆ ಆಕ್ಟರ್ ಇರೋದ್ರಿಂದ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನಮ್ಮ ನಿಮ್ಮ ಮಧ್ಯೆ ನಡೆಯುವಂತಹ ಕತೆ ಆಗಿರೋದ್ರಿಂದ ರಿಯಲಿಸ್ಟಿಕ್ ಆಗಿ ಸಿನಿಮಾನ ಕಟ್ಕೊಡುವಂತಹ ಪ್ರಯತ್ನ ಮಾಡಿರೋದನ್ನ ನಿಜವಾಗ್ಲೂ ಮೆಚ್ಚಲೇಬೇಕು. ನೆಗೆಟಿವ್ಸ್: ಥ್ರಿಲ್ಲರ್ ಸಿನಿಮಾಗಳಿಗೆ ಒಂದು ಟೋನ್ ಇರುತ್ತೆ. ಆ ಟೋನ್ ಈ ಸಿನಿಮಾದ ಟ್ರೈಲರ್ ನಲ್ಲಿ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಮ್ಯೂಸಿಕ್ ಮತ್ತು ಹಾಡುಗಳನ್ನ ಇನ್ನಷ್ಟು ಕೇಳಬಲ್ ಆಗಿ ಮಾಡಿದ್ರೆ ಚೆನ್ನಾಗಿರೋದು. ಇದು ಥ್ರಿಲ್ಲರ್ ಆಗಿರೋದ್ರಿಂದ BGM ಮತ್ತು ಸೌಂಡ್ ಡಿಸೈನ್ ಮೇಲೆ ಇನ್ನೂ ಒಂಚೂರು ವರ್ಕ್ ಮಾಡಬಹುದಿತ್ತೇನೋ ಅಂತ ಅನಿಸ್ತು. ಒಟ್ಟಾರೆ ಟ್ರೈಲರ್ ನೋಡಿದಾಗ ಇದೊಂದು ಒಳ್ಳೆ ಥ್ರಿಲ್ಲರ್ ಆಗುವಂತಹ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಇದೇ ಶುಕ್ರವಾರ 26ಕ್ಕೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿ ನಿಮ್ಗೆ ಇಷ್ಟ ಆದರೆ, ಒಂಚೂರು ಕ್ಯೂರಿಯಾಸಿಟಿ ಹುಟ್ಟಿದ್ರೆ ಈ ಸಿನಿಮಾನ ನೀವು ಥಿಯೇಟರ್ದಲ್ಲಿ ನೋಡ್ಬೋದು. ಸೈನಿಂಗ್ ಆಫ್, ಮನು.